ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ವೀರಶೈವ ಹಿತರಕ್ಷಣಾ ಸಮಿತಿ ಇವರ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಯಿತು. ವಿದ್ಯಾಭ್ಯಾಸದ ಜೊತೆಗೆ ಪೋಷಕರು ಮಕ್ಕಳಲ್ಲಿ ಹಾಗೂ ಯುವಕರಲ್ಲಿ ಧಾರ್ಮಿಕ ಜ್ಞಾನವನ್ನು ನೀಡಿದರೆ ಮಾತ್ರ ಸದೃಢ ಸಮಾಜ ಸಾಧ್ಯವೆಂದು ಶ್ರೀ ವೀರಭದ್ರ ಶಿವಾಚಾರ್ಯರು ತಿಳಿಸಿದರು. ಗುರುವಾಗಿ ಹುಟ್ಟಿದಾಗ ಸಹಿತ ನಾವು ಲಿಂಗಯ್ಯನ ಜೊತೆ ಇರ್ತೇವೆ, ಬದುಕಿದ್ದಾಗಲೂ ಲಿಂಗಯ್ಯನ ಜೊತೆ ದೇವರ ಜೊತೆ ಓಡಾಡ್ತಿರ್ತೇವೆ, ಮತ್ತೆ ನಂತರ ಕೊನೆಯ ಜನ್ಮದಲ್ಲಿ ಮಣ್ಣಲ್ಲಿ ಮಣ್ಣಾಗುವವರೆಗೂ ಆಗಲೂ ಶಿವನ ಜೊತೆಯಲ್ಲಿ ನಾವೆಲ್ಲ ಲಿಂಗೈಕ್ಯರಾಗುವುದರಿಂದ ಅತ್ಯಂತ ವಿಶೇಷವಾಗಿರ್ತಕ್ಕಂತ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ಆದ್ರೆ ಇತ್ತಿತ್ತಲಾಗಿ ಒಂದು ನೋವಿನ ಸಂಗತಿ ಅಂತ ಹೇಳಿದ್ರೆ, ಎಣ್ಣ ಎಲ್ಲ ಇವರೆಲ್ಲ ಹಿರಿಯರಿಲ್ಲ, ನೀವೆಲ್ಲ ಆಚರಣೆ ಮಾಡ್ತಾ ಇದ್ರಿ, ಆದ್ರೆ ಇವತ್ತಿನ ಪೀಳಿಗೆ, ಯುವ ಪೀಳಿಗೆ ಇದೆಯಲ್ಲ, ಯುವ ಪೀಳಿಗೆ ಧಾರ್ಮಿಕದಿಂದ ವಂಚಿತರಾಗ್ತಾ ಇದ್ದಾರೆ. ಎಷ್ಟೋ ಜನ ನಾವು ಮನೆಗೆ ಭಕ್ತರ ಮನೆಗೆ ಹೋದಾಗ ಅವ್ರ ಮಕ್ಕಳ ಕೊರಳಗೆ ಲಿಂಗವಲ್ಲ ಒಂದು ಕೊರಳಲಾಗಿ ಒಂದು ರುದ್ರಾಕ್ಷತ ಕಾಣ್ತಾ ಇಲ್ಲ, ಅಷ್ಟರ ಬಗ್ಗೆ ವಿಮುಖರಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಆ ಮಕ್ಕಳನ್ನ ಬೈಬಾರದು. ನಾವು ಮೊದಲನೇದಾಗಿ ಯಾರನ್ನು ಬೈಬೇಕು? ನಾವು ಅವರ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡದೇ ಇದ್ದ ಪಕ್ಷದಲ್ಲಿ ಮಕ್ಕಳು ಇವತ್ತು ಆಚರಣೆ ಮಾಡ್ತಾ ಇಲ್ಲ. ನೀವು ಯಾರಾದರೂ ಒಂದ್ ಸ್ವಲ್ಪ ಯಾರಾದರೂ ಹಿರಿಯರನ್ನು ಕೇಳಿ, ಯಾಕೆ ನಿಮ್ಮ ಮಕ್ಕಳಿಗೆ ನೀವು ಆಚಿಲ್ಲ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಬುದ್ಧಿ ನಮ್ಮ ಮಾತನ್ನ ನಮ್ಮ ಮಕ್ಕಳು ಕೇಳೋದಿಲ್ಲ ಅಂತ ಹೇಳ್ತಾರೆ. ಇದು ಯಾರಾದ್ರೂ ಒಪ್ಕೊಳ್ಬೋದಾ? ನೀವು ಮಕ್ಕಳಿಗೆ ನೀವು ಮಾತನ್ನ ಕಲಿಸಬೇಕಾದ್ರೆ ಎಸ್ ಎಲ್ ಸಿ ಪಿ ಯು ಸಿ ಆದ ಮೇಲೆ ರುದ್ರಾಕ್ಷಿ ಹಾಕೋ, ನೀವು ಕೊಳ ಲಿಂಗು ಹಾಕೋ ಅಂತ ಹೇಳಿದ್ರೆ ಬರೋದಿಲ್ಲ. ಆ ಮಗು ಯಾವಾಗ ನಿಮ್ಮ ಮಾತನ್ನ ಕೇಳುತ್ತೆ? ಸಣ್ಣ ಮಗು ಇದ್ದಾಗ ನಿಮ್ಮ ಮಾತನ್ನ ಕೇಳುತ್ತೆ. ಆ ಮಗುವಿಗೆ ಕಲಿಸಬೇಕು ಅನ್ನುವಂತ ಅಪೇಕ್ಷೆ ಇಚ್ಛೆ ನಿಮಗಿದ್ರೆ ಏನಾದರೂ ಪ್ರಯತ್ನ ಮಾಡಿ ಆ ಮಗುವಿಗೆ ಸಂಸ್ಕಾರವನ್ನು ನೀವು ಕೊಡ್ತಾ ಇದ್ರಿ. ಆದರೆ ಪರಿಪೂರ್ಣವಾಗಿರತಕ್ಕಂಥ ಇಚ್ಛಾಶಕ್ತಿ ನಿಮಗಿಲ್ಲ. ಮೊದಲನೇದಾಗಿ ನನ್ನ ಮಗುವಿಗೆ ನಾನು ಸಂಸ್ಕಾರವಂತನ ಕೊಡಬೇಕು ಅನ್ನೋ, ಇಂಥ ದೇಶದಲ್ಲಿ ಮುಸ್ಲಿಮ್ಸ್ ಇಲ್ಲ ಅನ್ನೋ ಅಂತ ಜಾಗತಿಕವಾಗಿರತಕ್ಕಂಥ ಧರ್ಮ ಅದು. ಯಾವುದು? ಇಸ್ಲಾಂ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮ. ಯಾಕಂತೂ ಜಾಗತಿಕವಾಗಿ ಆ ಧರ್ಮ ಬೆಳೀತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಹಿರಿಯರು ಸಹಿತ ಮನೆ ಇರತಕ್ಕಂಥ ಹಿರಿಯರು ತಂದೆ ತಾಯಿಗಳು ಧಾರ್ಮಿಕದ ಬಗ್ಗೆ ಅವರನ್ನು ಏನು ನಂಬಿಕೆ ಇಟ್ಟುಕೊಂಡಿದ್ದಾರೋ ಅಷ್ಟೇ ಆ ಧಾರ್ಮಿಕ ನಂಬಿಕೆ ನನ್ನ ಮಕ್ಕಳಿಗೂ ಕಲಿಸಬೇಕು ಅನ್ನುವಂತ ಇಚ್ಛೆಯನ್ನು ಹೊಂದಿದ್ದಾರೆ ಅವರೆಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿ, ನೀನೇನು ಓದ್ಬಿಡೋದು, ನೀನು ದೇವಸ್ಥಾನಕ್ಕಾಗಿ ಇವತ್ತು ಯುವಕರಲ್ಲಿ ನಾವು ಯುವ ಜನರಲ್ಲಿ ಧಾರ್ಮಿಕ ಮನೋಭಾವನೆ ಕಾಣಕ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನೀವೇನಾದರೂ ಮನಸ್ಸು ಮಾಡಿದ್ರೆ, ಸಣ್ಣ ಸಣ್ಣ ಮಕ್ಕಳಿದ್ದಾಗ ಏನಾದರೂ ನೀವು ಸಂಸ್ಕಾರವನ್ನ ಕೊಡಬೇಕನ್ನುವಂತ ನೀವು ಮನಸ್ಸು ಮಾಡಿದ್ರೆ ನಿಮಗೆ ಬಹಳ ದೊಡ್ಡದಾಗಿರತಕ್ಕಂಥ ಕೆಲಸ ಏನಲ್ಲ. ನೀವು ಮಗುವಿದ್ದಾಗ ಮಗು ಬೆಳಗ್ಗೆ ತಕ್ಷಣ ತಿಂಡಿ ತಂದು ಕೊಡುವಾಗ, ತಿಂಡಿ ಕೊಡುವಾಗ, ಊಟ ಕೊಡುವಾಗ ಹೋಗು, ಮುಖ ತೊಳ್ಕೊಂಡು ನಮ್ಮ ದೇವರ ಮನೆಗೆ ಹೋಗಿ ಭಸ್ಮ ಹಚ್ಚಿಕೊಂಡು ಬಂದು ನಮಸ್ಕಾರ ಮಾಡಿದ್ರೆ ಮಾತ್ರ ನಾ ತಿಂಡಿ ಕೊಡ್ತೀನಿ ಅನ್ನುವಂತ ಅಪೇಕ್ಷೆ ಹೇಳಿ ಯಾಕೆ ಮಕ್ಕಳು ಕೇಳೋದಿಲ್ಲ? ಒಂದು ವೇಳೆ ಏನಾದ್ರೂ ಮಾಡಿದ್ರೆ ಹಠ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಶಾಲೆಗೆ ಹೋಗಿದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಒಳ್ಳೆ ಆಟದ ಸಾಮಾನು ತಂದು ಕೊಡ್ತೀವಿ ಅಂತ ತಿಳಿಸ್ತೀರಿ. ಅಷ್ಟು ಮುಖ್ಯ ಆ ಮಗು ಏನಾದ್ರೂ ಹಠ ಇಟ್ಟರೆ ಏನ್ ಮಾಡ್ತೀರಿ? ಎರಡು ಹೇಟ್ ಆದ್ರೂ ಕೊಟ್ಟು ಆ ಮಗುವಿಗೆ ನೀವು ಶಾಲೆ ಕಳಿಸ್ಕೊಡ್ತೀರಿ. ಈ ಶಾಲೆಗೆ ಕಳಿಸ್ಕೊಡುವಂತ ಅಪೇಕ್ಷೆ ಹೇಗಿದೆಯೋ ಅದನ್ನೇ ಧಾರ್ಮಿಕ ಆಚರಣೆಯಲ್ಲಿ ಆಸಕ್ತಿ ತೆಗೆದುಕೊಳ್ಬೇಕು. ನನ್ನ ಮಗುವಿಗೆ ನಾನು ಸಂಸ್ಕಾರವನ್ನು ಕೊಡಬೇಕು. ಧಾರ್ಮಿಕ ಆಚರಣೆಯಲ್ಲಿ ಧರ್ಮವನ್ನು ಆಚರಿಸುವಂತ ನಿಮ್ಮೆಲ್ಲರಲ್ಲಿ ಒಂದು ಭಾವನೆ ಯಾವುದು ಬರಬೇಕು ಅಂತ ಹೇಳಿ, ನಿಮ್ಮ ಮಕ್ಕಳಿಗೆ ನೀವೇನೋ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳು ಸುಖವಾಗಿರಬೇಕು ಅನ್ನುವಂತ ಕಾರಣಕ್ಕಾಗಿ ವಿದ್ಯಾಭ್ಯಾಸವನ್ನ ಮಾಡಿಸ್ತಾ ಇದ್ದೀರಿ, ನಿಮ್ಮ ಮಕ್ಕಳು ಸುಖವಾಗಿರಬೇಕು ಅಂತ ಒಳ್ಳೆ ಮನೆಯನ್ನ ಕಟ್ತೀರಿ, ಅವ್ರಿಗೋಸ್ಕರ ಮುಂದೆ ಅವರು ಸುಖವಾಗಿರಬೇಕು ಅಂತ ಹಣ ಸಂಗ್ರಹ ಮಾಡಿ ಬ್ಯಾಂಕಲ್ಲೋ ಜಮೀನೋ ತೋಟ ಏನೆಲ್ಲ ಮಾಡಿಕೊಡ್ತೀರಿ. ಕಾರಣ ನನ್ನ ಮಕ್ಕಳು ಸುಖವಾಗಿರಲಿ ಅನ್ನುವಂತ ಭಾವನೆಯಿಂದ ನೀವೆಲ್ಲ ಮಾಡಿಕೊಡ್ತೀರಿ. ಅದಕ್ಕೆ ಕೊನೆಯದಾಗಿ ಏನ್ ಹೇಳ್ತೀರಿ ನೀವು? ಅದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡಿದ್ರು ಅಲ್ವಾ? ಮಕ್ಕಳಂತದ್ದನ್ನ ವೀರಶಿವ ಸಿದ್ಧಾಂತ 8ನೇ ತಿಂಗಳಲ್ಲೇ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂತ ಆಚರಣೆ ತಿಳಿಸಿದ್ದಾರೆ. ಇದಿತ್ತಲಾಗಿ ಬೆಂಗಳೂರಿನಂತ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ನಿಮಗೇನೋ ಗೊತ್ತಿದೆಯೋ ಗೊತ್ತಿಲ್ಲ, 8 ತಿಂಗಳಾದ ಮೇಲೆ ಅವ್ರ ಮಕ್ಕಳು ರಾಜಕಾರಣಿ ಆಗಬೇಕಾದ್ರೆ ರಾಜಕಾರಣಿಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿ ಆ ತಾಯಿಗೆ ಬೋಧನೆ ಮಾಡ್ತಾ ಇದ್ದಾರೆ ಇದು ಬೆಂಗಳೂರಿನಲ್ಲಿ. ಆ ಮಗು ಇಂಜಿನಿಯರ್ ಆಗ್ಬೇಕಾದ್ರೆ ಇಂಜಿನಿಯರ್ ಬಗ್ಗೆನೇ ಹೆಚ್ಚು ಗಮನ ಕೊಟ್ಟು ಆ ಇಂಜಿನಿಯರ್ ಬಗ್ಗೆ ಆ ತಾಯಿಗೆ ಬೋಧನೆ ಮಾಡ್ತಿರ್ತಾರೆ. ಬೆಂಗಳೂರಿನಲ್ಲಿ ಸಮಿತಿ ವಿಚಾರ ಆ ಒಂದು ತರಬೇತಿ ನಡೀತಾ ಇದ್ದಾವೆ. ಅಂದರೆ 8 ತಿಂಗಳ ಸಂಸ್ಕಾರ ಅನ್ನುವಂಥದ್ದು
ಆ ಮಗುವಿನಲ್ಲಿ ಪರಿಣಾಮ ಬೀರುತ್ತೆ ಅನ್ನುವಂತ ಕಾರಣಕ್ಕಾಗಿ ಸಂಸ್ಕಾರ ಕೊಡುವಾಗ ವೀರಶೈವ ಧರ್ಮದ ಆಚರಣೆಯಲ್ಲಿ ಗುರುಗಳಾಗಿರ್ಬೋದು ಅಥವಾ ಪುರೋಹಿತರಾಗಿರ್ಬೋದು ಏನ್ ಹೇಳ್ತಾರಂತ ಹೇಳಿದ್ರೆ, ನೀವು ಈ ಮಗುವಿಗೆ ಜನ್ಮ ಕೊಡುವುದು ಅಷ್ಟೇ ದೊಡ್ಡದಲ್ಲ, ಈ ಮಕ್ಕಳನ್ನ ಧರ್ಮವಂತರನಾಗಿ ನಿರ್ಮಾಣ ಮಾಡಬೇಕು, ಈ ಮಕ್ಕಳನ್ನ ಆಚಾರವಂತರನ್ನಾಗಿ ಮಾಡಬೇಕು. ಅದು ಹೆಣ್ಣು ಮಗುವಾಗಲಿ ಅದು ಗಂಡು ಮಗುವಾಗಲಿ, ಅವುಗಳನ್ನ ಆ ಮಕ್ಕಳನ್ನ ನೀವು ಸುಸಂಸ್ಕೃತರನ್ನಾಗಿ ಮಾಡಿ ಸಮಾಜಕ್ಕೆ ಧರ್ಮಕ್ಕೆ ಕೊಡುಗೆಯನ್ನ ಕೊಡಬೇಕು ಅನ್ನುವಂತ ಆಶೀರ್ವಾದ ಮಂತ್ರ ಹೇಳ್ತಾರೆ. ಅವು ಸಂಸ್ಕೃತ ಇರೋದ್ರಿಂದ ನಿಮ್ಗೆ ಎಷ್ಟೋ ಜನ ಗೊತ್ತಾಗೋದಿಲ್ಲ, ಚಿಕ್ಕಪ್ಪ ಮಾಡ್ರು ಅವರೆಲ್ಲ ಪುರೋಹಿತರೆಲ್ಲ ಕೇಳಿ ಗೊತ್ತಾಗುತ್ತೆ. ಆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಅದನ್ನು ಮಾತ್ರ ಎಲ್ಲರೂ ಮಾಡಿದ್ರೆ ಸಿಗ್ತದೆ. ನಿಮಗೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು 8 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಮಾಡಿಸಿರೋದಿಲ್ಲ, ಉಳಿದವ್ರಿಗೆ ಎಲ್ಲರಿಗೂ ಮಾಡಿಸಿರ್ತೀವಿ ನಾವು. ಅದಕ್ಕಾಗಿ ನೀವು ಆಚಾರವಂತರು ಇರದೇ ಇದ್ದ ಕಾರಣಕ್ಕಾಗಿ ನಾವು ತಮಿಳುನಾಡಿನ ವೀರಶೈವರು ನಿಮ್ಮ ಕರ್ನಾಟಕಕ್ಕೆ ನಾವು ಹೆಣ್ಣು ಕೊಡೋದೇ ಇಲ್ಲ, ನಿಮ್ಮ ಕರ್ನಾಟಕ ಹೆಣ್ಣು ನಾವು ತಗೊಂಡೇ ಇಲ್ಲ ಅಂತ ಹೇಳಿದ್ರು. ಅವರು ಎಷ್ಟು ನೋವಿನ ಸಂಗತಿ ಇದು, ನಾನು ಎಷ್ಟು ನಾವು ವಿಮುಖರಾಗಿದ್ದೇವೆ. ಅದಕ್ಕಾಗಿ ತಾವೆಲ್ಲ ಪ್ರತಿಯೊಬ್ಬರು ಆ ಆಚರಣೆ ಬೆಳೆಸ್ಕೊಳ್ಳಿ. ಬೇಕಾದ್ರೆ ಅವ್ರನ್ನ ಒಂದು ಸಮಾರಂಭ ಕರೆಸ್ತೇವೆ ನಾವು, ಅವ್ನ ಮಾತು ಕೇಳ್ಬೇಕು. ನೀವು ಬರೀ 2 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಂದಿರತಕ್ಕಂಥವ್ನು, ಇವತ್ತು 2,000 ಲಾರಿ ಇದೆ ಅವನ ಹತ್ರ. ಇಡೀ ರಾಜ್ಯದಲ್ಲಿ ಇವತ್ತು ಲಾರಿ ಸಂಘದ ಅಧ್ಯಕ್ಷ 10,000 ಅವನೇ ಇದ್ದಾನೆ ನಮ್ಮ ರಾಜ್ಯದಲ್ಲಿ. ಅವ್ರು ಹೇಳ್ತಾರೆ, ನಾವು ಶಿವಪೂಜೆ ಎಷ್ಟೇ ವ್ಯಾಪಾರ ಇರಲಿ, ಬೆಳಗ್ಗೆ ಶಿವಪೂಜೆ ಮಾಡಲಾರ್ದೆ ಭಸ್ಮ ಗಂಧವನ್ನು ಧಾರಣೆ ಮಾಡ್ಕೊಂಡು ಮನೆಯಿಂದ ನಾನು ಹೊರಗೆ ಬರೋದಿಲ್ಲ ಅಂತ. ನೀವೇನಾದ್ರೂ ಅವನು ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ನೋಡಿ, ಹಣೆ ಮೇಲೆ ಭಸ್ಮ ಗಂಧ ಇರುತ್ತೆ. ನೀವು ಎಷ್ಟು ಜನ ಭಸ್ಮ ಗಂಧ ಹಚ್ಕೊಂಡು ಹೊರಗೆ ಬರ್ತೀರಿ? ಹಚ್ಕೊಂಡ್ರೆ ಹೊರಸ್ಕೊಂಡು ಬರ್ತೀರಿ ಎಲ್ಲರೂ, ಎಷ್ಟೋ ಜನ. ಯಾರು ನೋಡಿ ನಮ್ಮ ವೀರಶಿವರು ಅಂತಾರೋ ಏನೋ, ನಮ್ಮ ಲಿಂಗಾಯತ ಅಂತಾರೋ ಏನಂತ ಹೊರಸ್ಕೊಂಡು ಬರ್ತೀರಿ. ಹಾಗಾಗಬಾರ್ದು. ಬೇರೆ ಏನೇ ಇರಲಿ, 10 ಲಕ್ಷ ಬರುತ್ತೆ ಹೋಗುತ್ತೆ ಬಿಡುತ್ತಲ್ಲ, ನಾವು ಧಾರ್ಮಿಕವಂತರಾಗಬೇಕು. ಯಾಕಂದ್ರೆ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಕಾಪಾಡೋನು. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ರಕ್ಷಣೆ ಎಂದು ಇತ್ತಂದ್ರೆ ದೇವರ ಆಶೀರ್ವಾದ ಇದ್ರೆ ಒಂದು ಕಡ್ಡಿ ಗುಡ್ಡ ಆಗಿಬಿಡುತ್ತೆ. ಭಗವಂತನ ಆಶೀರ್ವಾದವನ್ನು ನೀವೇನೇ ಗಳಿಸ್ಕೊಟ್ಟಿರಿ, ದೊಡ್ಡ ಗುಡ್ಡ ಇರಲಿ, 1 ನಿಮಿಷ ಸಾಕು ಅವ್ನು ಕಟ್ಟಿ ಮಾಡಲಿಕ್ಕೆ. ಅದಕ್ಕೆ ಆ ರೀತಿ ಆಗುತ್ತೆ. ಅದಕ್ಕೆ ಧಾರ್ಮಿಕ ಆಸಕ್ತಿಯನ್ನು ನೀವೆಲ್ಲ ಬೆಳೆಸ್ಕೊಳ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಶ್ರಾವಣ ಮಾಸದಲ್ಲಿ ಆ ದೀಕ್ಷಾ ಸಂಸ್ಕಾರ ಇರ್ತದೆ, ಅದಕ್ಕೆ ಯಾರು ಬೇಕು ಹೆಸರನ್ನ ಮಹಾಸಭದಲ್ಲೆಲ್ಲ ಹೆಸರು ಬರ್ತಿ, ಅದು ಹಿತರಕ್ಷಣಾ ಸಮಿತಿ ಎಲ್ಲ ನೀವು ಹೆಸರು ಬರೆಸಿ, ಎಷ್ಟು ಜನರಾಗುತ್ತೋ ಸ್ವಲ್ಪ ಜನ ಆದ್ರೆ ಬಸವೇಶ್ವರ ದೇವಸ್ಥಾನ ಮಾಡೋಣ ಅಥವಾ ಉಜ್ಜಿನಿ ಮಠದಲ್ಲಿ ಮಾಡೋಣ, ಇಲ್ಲಿ ಮಾಡೋಣ, ಎಲ್ಲಿ ಸಾಧ್ಯವಷ್ಟು ವ್ಯವಸ್ಥೆ ನೋಡಿಕೊಂಡು 2 ದಿವಸದ ಕಾರ್ಯಕ್ರಮ, ಒಂದು ಹಿಂದಿನ ದಿವಸ ಮಕ್ಕಳಿಗೆ ಪ್ರವಚನ, ಪೂಜೆ ಯಾಕೆ ಮಾಡಬೇಕು, ಉಪಯೋಗವೇನು, ಯಾವ ರೀತಿ ರೂಢಿಸ್ಕೊಳ್ಬೇಕು ಅನ್ನುವಂಥ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಚಿಂತನೆ. ಬರೀ ನಾವು ಪ್ರವಚನ ಕೇಳೋದಿಲ್ಲ, ಅವರು ಪ್ರವಚನ ಅವ್ರಿಗೆ ಇರುವಂತಹ ಸಮಸ್ಯೆಯನ್ನು ಕೇಳಬೇಕು, ಅದನ್ನು ಒಂದು ರೀತಿಯಾಗಿ ತರಬೇತಿ ರೀತಿಯಲ್ಲಿ ಆ ಸಂಸ್ಕಾರವನ್ನು ಕೊಡೋದು. ಮತ್ತೆ ಮಾರನೇ ದಿವಸ ಬೆಳಗ್ಗೆ ಒಂದು 3-4 ಜನ ಸ್ವಾಮೀಜಿ ಕರೆಸಿ ಎಲ್ಲ ಮಕ್ಕಳಿಗೆ ಸಹಿತ ದೀಕ್ಷಾ ಸಂಸ್ಕಾರ ಮಾಡಿ, ಒಬ್ಬರೇ ಕೊಡೋಕ್ಕಾಗಲ್ಲ, ಯಾಕಂದ್ರೆ 300-400 ಜನ ಆದ್ರೆ ಸಂಜೆ ಆಗುತ್ತೆ, ಎಲ್ಲರಿಗೂ ದೀಕ್ಷೆ ಕೊಡೋದು. ಒಂದು 4-5 ಜನ ಸ್ವಾಮಿಗಳು ಕೂತ್ಕೊಂಡು ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡೋದ. ಅದಕ್ಕೆ ನೀವು ಮಹಾಸಭಾದವರು ಮತ್ತು ಇತರಕ್ಷರ ಸಮಿತಿಯವರು ಇದಕ್ಕೆ ಶ್ರದ್ಧಾ ವಹಿಸಿ ಇದಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ವಿಷಯವನ್ನ ಈ ಸಂದರ್ಭ ತಿಳಿಸಿ, ನೀವೆಲ್ಲ ಹೋಗುವಾಗ ಹೆಸರನ್ನು ನೋಂದಾಯಿಸಿ, ಎಷ್ಟು ಜನ ಮಕ್ಕಳು ಆ ಮಕ್ಕಳಿಗೆ ಆ ಸಂಸ್ಕಾರ ಕೊಡತಕ್ಕಂಥ ಪ್ರಯತ್ನ ಮಾಡಿ. ಸಣ್ಣ ಮಕ್ಕಳಿದ್ರೆ ಅವರಿಗೆ ಕರಡಿಗೆ ಬಂದಿದ್ದಾವೆ, ಈಗೆಲ್ಲ 100 ರೂಪಾಯಿದು ಕರಡಿಗೆ ಬಂದವು. ನೀವೇನಪ್ಪ ಬೆಳ್ಳಿ ಕರಡಿಗೆ ತರಬೇಕು, ದುಡ್ಡು ಯಾರು ಕೊಡೋರು ಸ್ವಾಮಿಗಳೆ, ನೀವೇನ ಲಿಂಗು ಕೊಡ್ತೀರಿ, ನೀವು ಲಿಂಗು ಕೊಟ್ಟರೆ ನಾವು 1,000 2,000 ಕರ್ಸ್ಬಿಡೋಕಂತ ಅನ್ನೋಂಗಿಲ್ಲ. ಬರೀ 100 ರೂಪಾಯಿಗೊಂದು ಕರಡಿಗೆ ಸಿಗ್ತಾವೆ ಬೆಳ್ಳಿ, ಇದು ಏನು ಸ್ಟೀಲ್. ಹಾಗೆ ನಾದೂರ್ ರವಿಶಂಕರ್ ಅವರು ಖಜಾಂಚಿ ವೀರಶೈವ ಬಿಲ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಮಾಜದವರು ಸಹಕಾರ ಕೊಡಬೇಕು. ಎಲ್ಲ ನಮಸ್ಕಾರ ಮಾಡಿಬಿಡಿ.
ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯುತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ನಟರಾಜು, ಗೌರವಾಧ್ಯಕ್ಷರಾದ ಮಲ್ಲಯ್ಯ, ವೀರಶೈವ ಮಹಾಸಭಾ ಗೌರವಾಧ್ಯಕ್ಷರಾದ ಎಸ್ಟಿ ಲೋಕೇಶ್ವರಯ್ಯ, ಅಧ್ಯಕ್ಷರಾದ ಧನಂಜಯ ಆರಾಧ್ಯ, ಉಪಾಧ್ಯಕ್ಷರಾದ ಮಂಜುನಾಥ್ ಎಚ್ಎಂ, ಕಾರ್ಯದರ್ಶಿಗಳಾದ ತರೂರು ಬಸವರಾಜು, ಖಜಾಂಚಿಗಳಾದ ನಾದೂರು ರವಿಶಂಕರ್, ಮಾಜಿ ಅಧ್ಯಕ್ಷರಾದ ಬರಗೂರು ತಿಪ್ಪೇಸ್ವಾಮಿ ಹಾಗೂ ತಾಲೂಕಿನ ಎಲ್ಲಾ ವೀರಶೈವರು ಉಪಸ್ಥಿತರಿದ್ದರು. ಧಾರ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳ್ಳಲು ನಿಮ್ಮ ದಿಟ್ಟ ಹೆಜ್ಜೆ ಏನು? ಮುಖ್ಯವಾಗಿ ಧಾರ್ಮಿಕದ ಆಚರಣೆಯನ್ನ ಭಕ್ತರಿಗೆ ಕಲಿಸಿದರೆ ಆರ್ಥಿಕ ಸಮಾಜ ಒಂದು ಸುಸಂಸ್ಕೃತವಾಗಲಿಕ್ಕೆ, ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಧಾರ್ಮಿಕ ಆಚರಣೆ ಬಹಳ ಮುಖ್ಯ. ಧಾರ್ಮಿಕವಂತವರಾಗಿಬಿಟ್ರೆ ಎಲ್ಲವೂ ಸಹಿತ ಭಗವಂತನ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಆಧ್ಯಾತ್ಮಿಕದಲ್ಲಿ ವೇದದಲ್ಲಿ ಒಂದು ಮಾತು ಹೇಳಿದೆ, ಧರ್ಮೋ ರಕ್ಷಿತಿ ರಕ್ಷಿತ ಅನ್ನುವಂಥದ್ದು. ಅವರೆಲ್ಲರನ್ನ ಸುಸಂಸ್ಕೃತರನ್ನಾಗಿ ಆಚಾರವಂತರನ್ನಾಗಿ ಧಾರ್ಮಿಕವಂತರನ್ನಾಗಿ ಮಾಡಿದರೆ ಆ ಧರ್ಮವೇ ಅವರನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಧಾರ್ಮಿಕದ ಮುಖ್ಯವಾಗಿ ಆಚರಣೆಯನ್ನೇ ಕಲಿಸಬೇಕು ಅನ್ನೋದು ನಮ್ಮ ಮುಖ್ಯ ಗುರಿಯಾಗಿದೆ. ಆರ್ಥಿಕವಾಗಿ ಧಾರ್ಮಿಕವೇ ಅದನ್ನು ಭಗವಂತನೇ ಅವನವರು ಸೃಷ್ಟಿ ಮಾಡ್ತಾನೆ ಆರ್ಥಿಕವಾಗಿ. ಬುಕ್ಕಪಟ್ಟಣದಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನು ಆಚರಿಸಲಾಯಿತು. ಶಿರಾ ತಾಲೂಕು ಬುಕ್ಕಪಟ್ಟಣದ ಉಪ ಪೊಲೀಸ್ ಠಾಣೆ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಪರಾಧ ತಡೆ ಮಾಸಾಚರಣೆ ನಡೆಸಲಾಯಿತು. ಬಾಲಾಪರಾಧ, ಕಾನೂನಿನ ಬಗ್ಗೆ ಅರಿವು, ಮಹಿಳಾ ದೌರ್ಜನ್ಯ, ಮಾದಕ ವ್ಯಸನ, ರಸ್ತೆ ಸುರಕ್ಷತೆ ಹಾಗೂ ನಿಯಮಗಳ ಬಗ್ಗೆ ಜಾಗೃತಿ ಹಾಗೂ ತಡೆಗಟ್ಟುವುದರ ಬಗ್ಗೆ ಶಿರಾ ನಗರದ ಪಿಎಸ್ಐ ವೈಆರ್ ರಂಗಶಾಮಯ್ಯ ತಿಳಿಸಿದರು. ಈ ಸಂದರ್ಭದಲ್ಲಿ ಬುಕ್ಕಪಟ್ಟಣದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಯಪ್ರಕಾಶ್, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ರೇವಣ ಸಿದ್ದೇಶ್ವರ, ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕಿ ಶೈಲಜಾ, ಪಿಯು ಕಾಲೇಜಿನ ಸೋಮಶೇಖರ್, ಜೀವನದಿ ಹೈಸ್ಕೂಲ್ ಶಿಕ್ಷಕರಾದ ಶಿವಕುಮಾರ್, ಬುಕ್ಕಪಟ್ಟಣ ಪೊಲೀಸ್ ಠಾಣೆಯ ಮುಖ್ಯ ಪೇದೆಯಾದ ನಾಗರಾಜು, ಪೇದೆಗಳಾದ ಉಮೇಶ್ ನಾಯಕ್, ದುರ್ಗಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಈ
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.